ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ತುಂಬಾ ಹಳೆಯ ಕಾಲದ ಡಿಶ್ಶು ಅಂದ್ರೆ ನಮ್ಮಮ್ಮ ಎಲ್ಲ ಮಾಡ್ತಾ ಇದ್ರು ಲಕೋಟ್ ನೋಳಿಗೆ ಅಂತ ಮಾಡ್ತಾ ಇದ್ದೀನಿ. ಲಕೋಟೆ ಅಂದ್ರೆ ಒಂದು ಪತ್ರ, ಮೊದಲೆಲ್ಲ ಲಕೋಟೆ ತರ ಪತ್ರ ಬರೋದು, ಅಂದ್ರೆ ಎನ್ವಲಪ್ ಇರುತ್ತಲ್ಲ ಅದೇ ತರ ಸೇಮು ಚಿಕ್ಕ ಸೈಜಿಂದ ಇರುತ್ತೆ, ಆ ತರ ಒಬ್ಬಟ್ಟನ್ನ ಮಾಡೋದು, ಅದಕ್ಕೆ ಲಕೋಟಿನ ಹೋಳಿಗೆ ಅಂತ ಹೇಳ್ತಾ ಇದ್ದೆ. ನಾನೀಗ ಲಕೋಟಿನ ಹೋಳಿಗೆ ಮಾಡಲಿಕ್ಕೆ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀನಿ. ಇದು ಹುರ್ಗಡ್ಲೆ, ಇದು ಶೇಂಗಾ ಬೀಜ, ಇದು ಬಿಳಿ ಎಳ್ಳು, ಇದು ಗಸಗಸೆ, ಇಲ್ಲಿ ನಾನು ಒಣ ಶುಂಠಿ ಮತ್ತು ಏಲಕ್ಕಿ ಇಟ್ಕೊಂಡಿದ್ದೀನಿ. ಒಂದು 4 ಏಲಕ್ಕಿ, ಒಂದಿಷ್ಟು ಒಣ ಶುಂಠಿ, ಇದು ಕೊಬ್ಬರಿ ತುರಿ ಆಗಲೇ ಆಲ್ರೆಡಿ ತುರಿದಿಟ್ಕೊಂಡಿದ್ದೀನಿ. ಎಳ್ಳು ಮತ್ತು ಕಡಲೆ ಬೀಜನ ಮತ್ತು ಗಸಗಸೆನ ಒಂದು ಸ್ವಲ್ಪ ಹುರಿದು ಇದಷ್ಟೂ ಸೇರಿ ನಾವು ಸೂಸ್ಲು ಅಥವಾ ಹೂರ್ಣ ಅಂತ ಅದರೊಳಗಡೆ ಹೋಳಿಗೆಗೆ ತುಂಬಲಿಕ್ಕೆ ಹೂರ್ಣ ಮಾಡ್ತೀವಲ್ಲ ಅದನ್ನು ಮಾಡ್ಕೋಬೇಕು. ಇದಿಷ್ಟಿನ್ನು ಅದನ್ನು ಹದ ತೋರಿಸ್ತಾ ಇದ್ದೀನಿ. ಈಗ ಕಣಕ, ಕಣಕ ಅಂದರೆ ನಾವು ಚಪಾತಿ ಥರ ಮಾಡ್ತೀವಲ್ಲ ಹೋಳಿಗೆಗೆ ಕಣಕ ಮಾಡ್ತೀವಲ್ಲ ಅದೇ ಥರನೇ ಚಪಾತಿ ಹಿಟ್ಟು ಥರನೇ ಕಲಸೋದು. ಇದು ಚಿರೋಟಿ ರವೆ ಒಂದು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಕೆಲವರೆಲ್ಲ ಮೈದಾ ಹಿಟ್ಟು ತೊಗೊಳ್ತಾರೆ, ಯಾವ್ದು ಬೇಕಾದರೂ ತೊಗೋಬೋದು, ನಿಮಗೆ ಇಷ್ಟ ಬಂದಿದ್ದು. ನಾನು ಗೋಧಿ ಹಿಟ್ಟೇ ತೊಗೊಳ್ತಾ ಇದ್ದೀನಿ. ನೋಡಿ, ಇವಾಗ ಒಂದು ಗೋಧಿ ಹಿಟ್ಟಿಗೆ ಒಂದು ಚಿರೋಟಿ ರವೆ ಹಾಕ್ತಾ ಇದ್ದೀನಿ. ಇದು ಕಣಕ ಅಂತ ಮಾಡ್ತೀವಿ ನಾವು ಹೋಳಿಗೆಗೆ, ಅದೇ ಥರ ನಾವು ಚಪಾತಿ ಹಿಟ್ಟನ್ನೇ ಕಲಸೋದು. ಇದಕ್ಕೆ ನೋಡಿ ಒಂದೇ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಜಾಸ್ತಿ ನಾವು ಚಪಾತಿ ಹಿಟ್ಟಿಗೆ ಹಾಕ್ದಂಗೆ ಜಾಸ್ತಿ ಹಿಟ್ಟು ಹಾಕೋದು ಬೇಡ, ಒಂದು ಸ್ವಲ್ಪ, ಯಾಕೆಂದರೆ ಸ್ವೀಟಿಗೂ ಕೂಡ ನಾವು ಒಂದು ಸ್ವಲ್ಪ ಉಪ್ಪನ್ನು ಹಾಕಲೇಬೇಕು, ಇಲ್ಲಾಂದರೆ ಟೇಸ್ಟು ಅಷ್ಟು ಸಮಂಜಸ ಆಗೋದಿಲ್ಲ ಅಂತ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾರೆ ಎಲ್ಲರೂ. ಆದ್ದರಿಂದ ನಾವು ಒಂದೇ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈಗ ಇದನ್ನ ಎರಡನ್ನೂ ಇದು ಮಾಡಿಕೊಂಡು ಇದಕ್ಕೆ ಎಣ್ಣೆ ಏನು ಹಾಕೋದು ಬೇಡ, ಹಾಗೆ ಕಲಸಿಟ್ಕೋಬೇಕು. ನೋಡಿ, ಎರಡನ್ನು ಮಿಕ್ಸ್ ಮಾಡಿದ್ದೀನಿ. ಈಗ ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತೀರಾ ಗಟ್ಟಿಗೂ ಅಲ್ಲ ತೀರಾ ಮೆದುವಾಗೂ ಅಲ್ಲ ಹದವಾಗಿ ಕಲಸ್ಕೋಬೇಕು. ನಾನೀಗ ಹಿಟ್ಟಿಗೆ ನೀರು ಹಾಕಿ ಹದವಾಗಿ ಕಲಸಿಡಬೇಕು. ಇದನ್ನು ಚೆನ್ನಾಗಿ ನಾದಬೇಕು. ಆಮೇಲೆ ಒಂದು 10-15 ನಿಮಿಷ ಹಾಗೆ ಇಡಬೇಕು, ಯಾಕೆಂದರೆ ಚಿರೋಟಿ ರವೆ ಹಾಕಿರೋದ್ರಿಂದ ಅದು ನೆನಿಬೇಕು. ಇದನ್ನು ಎಲ್ಲ ತುಂಬ ತೆಳು ಮಾಡ್ಕೋಬಾರ್ದು, ಯಾಕೆಂದರೆ ನೆಂದ ಮೇಲೆ ಇದು ಬಳಲ್ದಂಗೆ ಆಗುತ್ತೆ ಅಂತ ಹೇಳ್ತೀವಲ್ಲ, ಹಾಗಾಗಿ ಮೆತ್ತಗಾಗುತ್ತೆ. ನೋಡಿ, ಮೇಲ್ಗಡೆದಕ್ಕೆ ಈ ರೀತಿ ಇದಾಗಿದೆ, ಒಳಗಡೆ ಒಂದು ಸ್ವಲ್ಪ ರವೆ ರವೆ ಥರ ಇದೆಯಲ್ಲ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಎಲ್ಲ ಒಟ್ಟಿಗೆ ಹದವಾಗಿ ಕಲಸಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಮುಚ್ಚಿ ಇಡ್ತಾ ಇದ್ದೀನಿ. ನೋಡಿ, ಗ್ಯಾಸ್ ಹಚ್ಚಿ ಒಂದು ಕಬ್ಬಿಣದ ಹೆಂಚಿನ ಮೇಲೆ ನಾನು ಕಡಲೆ ಬೀಜ ಹುರಿತಾ ಇದ್ದೀನಿ. ಇದನ್ನು ಹದವಾಗಿ ಹುರ್ಕೋಬೇಕು. ನಮ್ಮಮ್ಮ ಏನು ಇದರಲ್ಲಿ ಈ ಥರ ಸ್ವೀಟ್ ಮಾಡಿದ್ರೇನು ಕಡಲೆ ಬೀಜ ಸಿಪ್ಪೆ ಏನು ತೆಗಿತಾ ಇರಲಿಲ್ಲ, ಹಾಗೆ ಹಾಕ್ಬೋದು. ಸಿಪ್ಪೆ ಏನು ತೆಗಿಬೇಡಿ ಹುರಿದಾದ್ಮೇಲೆ. ನಾವು ಸಿಪ್ಪೆ ತೆಗಿತಾ ಇದ್ದಿದ್ದು ಅಂದರೆ ಸಂಕ್ರಾಂತಿ ಎಳ್ಳು ಮಾಡ್ತೀವಲ್ಲ ಆವಾಗ ಮಾತ್ರ ಶೇಂಗಾ ಬೀಜದ್ದು ಸಿಪ್ಪೆ ತೆಗಿತೀವಿ, ಇನ್ನು ಯಾವುದಕ್ಕೂ ಸಿಪ್ಪೆ ತೆಗಿತಾ ಇರಲಿಲ್ಲ. ನೋಡಿ, ಶೇಂಗಾ ಬೀಜ ಪಟಪಟ ಅಂತ ಇದೆ, ಒಂದು ಸ್ವಲ್ಪ ಬೇರು ಬಿಟ್ಟಿದೆ. ಈಗ ನಾನು ಇದಕ್ಕೆ ಎಳ್ಳನ್ನು ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಎಳ್ಳು ಕೂಡ ಪಟಪಟ ಅಂತ ಇದೆ. ಇದರೊಳಗಡೆನೆ ನಾನು ಗಸಗಸೆ ಕೂಡ ಹಾಕ್ತಾ ಇದ್ದೀನಿ. ಸೆಂಟ್ರಿಗೆ ಹಾಕಿ ಒಂದು ಸ್ವಲ್ಪ ಬಿಸಿ ಆದರೆ ಸಾಕು, ಗಸಗಸೆ ಜಾಸ್ತಿ ಏನು ಬೇಡ. ನಾವು ಇದನ್ನು ಬೇಯಿಸೋದ್ರಿಂದ ಮತ್ತೆ ಜಾಸ್ತಿ ಮಾಡೋದು ಬೇಡ. ನೋಡಿ, ಇವಾಗ ನಾವೀಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ, ಇದೇ ಕಾವಿನಲ್ಲೇ ಹುರ್ಕೊಳ್ಳುತ್ತೆ, ಸಾಕಾಗುತ್ತೆ. ಆನಂತರ ಹುರ್ಗಡ್ಲೆನೂ ಇದರೊಳಗಡೆನೆ ಹಾಕಿರ್ತೀನಿ. ಗ್ಯಾಸ್ ಆಫ್ ಮಾಡಿದ್ದೀನಿ, ಇವಾಗ ನಾನು ಹುರಿತಾ ಇಲ್ಲ. ಈ ಬಿಸಿನಲ್ಲೇ ಎಲ್ಲ ಒಂದೇ ಸಮ ಆಗುತ್ತೆ. ಹುರ್ಗಡ್ಲೆನೂ ಕೂಡ ಗರಿ ಗರಿನೇ ಇದೆ, ಮೆತ್ತಗಿಲ್ಲ. ಅಕಸ್ಮಾತ್ ಏನಾದರೂ ಮೆತ್ತಗಿದ್ರು ಈ ಕಾವಲ್ಲಿ ಇದು ಕೂಡ ತುಂಬ ಚೆನ್ನಾಗಾಗುತ್ತೆ. ಅದ್ರ ನಂತರ ನೋಡಿ, ಕೊಬ್ಬರಿ ತುರಿನೂ ಕೂಡ ಹಾಕಿದ್ದೀನಿ. ಈ ಬಿಸಿನಲ್ಲಿ ಹೊಂದ್ಕೊಳ್ಳುತ್ತೆ ಎಲ್ಲ. ಅದನ್ನು ಒಟ್ಟಿಗೆ ಸೇರಿಸಿ ನಾವು ಪುಡಿ ಮಾಡ್ಕೋಬೇಕು ಇದನ್ನು. ಇದು ಸೂಸ್ಲು ರೆಡಿಯಾಗುತ್ತೆ.
ನೋಡಿ ಇದನ್ನ ಒಂದ ಸ್ವಲ್ಪ ಆರೋದಿಕ್ಕೆ ಬಿಡಬೇಕು ನೋಡಿ ಈಗ ಬಿಸಿ ಇರುವಾಗಲೇ ಇದು ಶುಂಠಿ ಒಣ ಶುಂಠಿ ಇದರ ಮೇಲೆ ಇಟ್ಟಿರ್ತೀನಿ ಒಂದ ನಾಲ್ಕು ಏಲಕ್ಕಿ ಕಾಯಿ ಇದೆ ಇದನ್ನು ಕೂಡ ಇದರೊಳಗೆ ಇದರ ಮೇಲೆ ಇಟ್ಟಿರ್ತೀನಿ ಒಂದ ಸ್ವಲ್ಪ ಬಿಸಿ ಆಗಲಿ ಆನಂತರ ಇದನ್ನ ಕುಟ್ಟಿ ಪುಡಿ ಮಾಡಬೇಕಾದ್ರೆ ಅದರೊಳಗಡೆನೆ ಹಾಕಬೇಕು ಇದು ಫುಲ್ ತಣ್ಣಗಾದ ಮೇಲೆ ಸಕ್ಕತ್ತಾಗಿರುವಂತ ಪುಡಿ ಮಾಡ್ಕೊಂಡು ಅದನ್ನ ಸೂಸ್ಲೋ ಅಂತ ಹೇಳ್ತೀವಿ ಅದಕ್ಕೆ ಬೆಲ್ಲ ಯಾವ ರೀತಿ ಬೆರೆಸಬೇಕು ಅದನ್ನ ಹೂರಣ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತಾ ಇದೀನಿ ನೋಡಿ ಇವಾಗ ಇದು ತಣ್ಣಗಾಗಿದೆ ಇದನ್ನ ಪುಡಿ ಮಾಡ್ಕೋಬೇಕು ಪುಡಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಶುಂಠಿ ಮತ್ತು ಏಲಕ್ಕಿನ ಒಂದ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ ಅದನ್ನ ಇದರೊಳಗಡೆ ಹಾಕ್ತಾ ಇದೀನಿ ನೋಡಿ ಇಷ್ಟು ಪುಡಿ ಮಾಡಿ ಹಾಕೊಂಡ್ರೆ ಇದರೊಳಗಡೆ ಇದು ಇದರ ಜೊತೆಗೆ ನುಣ್ಣಗಾಗುತ್ತೆ ಈಗ ನಾವು ಇದಕ್ಕೆ ಬೆಲ್ಲ ಎಷ್ಟು ತಗೋಬೇಕು ಅಂದ್ರೆ ಇದು ಒಂದು ಪುಡಿಗೆ ಒಂದು ಬೆಲ್ಲ ಅಂತ ತಗೊಳ್ತಾ ಇದೀನಿ ನಾವು ಹಾಗೆ ಪುಡಿನ ಸುಮ್ಮನೆ ತಿನ್ನೋಕಾದ್ರೆ ಮುಕ್ಕಾಲ್ ವಾಸಿ ಹಾಕೋಬೇಕು ಈಗ ನಾವು ಎಲೆ ಒತ್ತಿ ನಾವು ಒಬ್ಬಟ್ಟಿನ ತರ ಮಾಡ್ತೀವಲ್ಲ ಅಂದ್ರೆ ಲಕೋಟ್ ಹೋಳಿಗೆ ತರ ಮಾಡ್ತೀವಲ್ಲ ಅದರಿಂದ ಆ ಹಿಟ್ಟಿಗೂ ಸ್ವೀಟ್ ಬೇಕಾಗುತ್ತಲ್ಲ ಅದಕ್ಕೆ ಒಂದಕ್ಕೆ ಒಂದು ಬೆಲ್ಲ ಹಾಕ್ತಾ ಇದೀನಿ ಬರಿ ಸೂಸ್ಲನೆ ಬಳಸೋದಾದ್ರೆ ಮುಕ್ಕಾಲ್ ಆದ್ರೆ ಸಾಕು ನಾವು ಹೋಳಿಗೆಗೆ ಬಳಸೋಕಾದ್ರೆ ಒಂದಕ್ಕೆ ಒಂದು ಬೆಲ್ಲ ಬೇಕೇ ಬೇಕು ನೋಡಿ ಪುಡಿ ಮಾಡಿದೀನಿ ನೋಡಿ ಇದರಲ್ಲೂ ಕೂಡ ಎಣ್ಣೆ ಅಂಶ ಇರುತ್ತಲ್ಲ ನೋಡಿ ಇದು ಒಂದ ಸ್ವಲ್ಪ ಈ ತರ ಉಡಿ ಉಡಿ ತರ ಆಗಿರುತ್ತೆ ಈಗ ನಾವು ಬೆಲ್ಲದ ಪುಡಿನ ಚೆಚ್ಚಿಕೊಂಡು ನೋಡಿ ಇವಾಗ ಇಷ್ಟು ಇದೆಯಲ್ಲ ನೋಡಿ ಇಷ್ಟು ಸೂಸ್ಲಿದೆ ಇಷ್ಟೇ ಬೆಲ್ಲನ ಚೆಚ್ಚಿಕೊಂಡು ಬಿಟ್ಟು ಇದರೊಳಗಡೆ ಹಾಕೊಂಡು ನಾವು ಹೂರಣ ರುಬ್ತೀವಲ್ಲ ಮಿಕ್ಸಿನಲ್ಲಿ ಆ ರೀತಿ ಆನ್ ಆಫ್ ಮಾಡಿ ರುಬ್ಬಿದ್ರೆ ಇನ್ನೂ ಒಂದು ಸ್ವಲ್ಪ ಮುದ್ದೆ ಮುದ್ದೆ ತರ ಆಗುತ್ತೆ ಅದು ಹೂರಣ ರೆಡಿ ಆಗುತ್ತೆ ನೋಡಿ ಈಗಾಗಲೇ ಒಂದು ಸ್ವಲ್ಪ ಹಸಿ ಇದೆ ಈಗ ಬೆಲ್ಲ ಹಾಕಿ ರುಬ್ಬಿದ್ರೆ ಇದಾಗುತ್ತೆ ಇಲ್ಲ ಹೊರಳಲ್ಲಿ ಇದನ್ನ ಹಾಕಿ ಕುಟ್ಬಿಟ್ರೆ ಇದರೊಳಗಡೆ ಚೆನ್ನಾಗಿ ಹೂರಣ ಆದಂಗೆ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ತಂಬಿಟ್ಟು ಚಿಗಳಿ ಎಲ್ಲ ಕುಟ್ತೀವಲ್ಲ ನಾವು ಅದೇ ರೀತಿ ಕುಟ್ಕೋಬಹುದು ಇಲ್ಲ ಇದಕ್ಕೆ ಹಾಕಿ ಆನ್ ಆಫ್ ಅಂದ್ರೆ ಮಿಕ್ಸಿ ಜೋಪಾನವಾಗಿ ಆಡಿಸ್ಬೇಕು ನೋಡಿ ಎಲ್ಲ ಈ ತರ ಆಗಿದೆ ಈಗ ಬೆಲ್ಲ ಒಂದು ಸ್ವಲ್ಪ ಕುಟ್ಬಿಟ್ಟು ಇದರೊಳಗಡೆ ಹಾಕಿ ಆನ್ ಆಫ್ ಮಾಡಿದ್ರೆ ಸೇಮ್ ಹೂರಣ ತರನೇ ಆಗುತ್ತೆ ನೋಡಿ ಈಗ ಬೆಲ್ಲ ಕುಟ್ಟಿ ಹಾಕ್ತಾ ಇದೀನಿ ನೋಡಿ ಇದೆಷ್ಟಿತ್ತು ಅಷ್ಟು ಬೆಲ್ಲ ತಗೊಂಡಿದ್ದೀನಿ ಫಸ್ಟ್ ನಾನು ಏಕೆಂದ್ರೆ ಇದು ತುಂಬಾ ಜಾಸ್ತಿ ಆಗುತ್ತೆ ನಾವು ಹೂರಣ ರುಬ್ಬದಂಗೆ ರುಬ್ಲಿಕ್ಕೆ ಅದಕ್ಕೆ ಇದರೊಳಗಡೆ ಕಲಸ್ಕೊಂಡು ಅರ್ಧ ಅರ್ಧನೇ ಅಥವಾ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಇದು ಮಾಡ್ಕೋಬೇಕು ಇಲ್ಲಾಂದ್ರೆ ಹಿಡಿಯುತ್ತೆ ಇದು ನೋಡಿ ಕೆಳಗಡೆ ಎಲ್ಲ ಕುತ್ಕೊಂಡಂಗಾಗಿದೆ ಇದು ಆಡ್ಬೇಕಲ್ಲ ಅದಕ್ಕೋಸ್ಕರ ಇದಷ್ಟು ಹಾಕೊಂಡಿದ್ದೀನಿ ಈಗ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಸ್ವಲ್ಪನೇ ಹಾಕೊಂಡು ರುಬ್ಬಿದ್ರೆ ಪೂರ್ಣ ತರ ಆಗುತ್ತೆ ನೋಡಿ ಇದು ಈಗಾಗಲೇ ಉಂಡೆ ಹಂಗಾಗಿದೆ ಇವಾಗ ನೋಡಿ ಒಂದಿಷ್ಟಿಷ್ಟೇ ಹಾಕೊಂಡು ರುಬ್ಕೋಬೇಕು ಈಗ ಇದನ್ನೆಲ್ಲ ರುಬ್ಬಿ ರೆಡಿ ಮಾಡ್ಕೊಳ್ತೀನಿ ಅದೇ ತುಂಬ ಜಾಸ್ತಿ ಹಾಕಿದರೆ ಇದಾಗ್ಬಿಡುತ್ತೆ ಇಷ್ಟೇ ಇಷ್ಟು ಹಾಕ್ಬಿಟ್ಟು ಆನ್ ಆಫ್ ಮಾಡಿ ಮಾಡ್ಕೋತೀನಿ ಇಲ್ಲ ಅಂದರೆ ನೋಡಿ ಇದು ಒಂದು ಸ್ವಲ್ಪ ಬೇರೆ ಥರ ಇದ್ದಿದ್ರೆ ಇದರಲ್ಲಿ ಈ ರೀತಿ ಕುಟ್ಟಿ 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 ನಾವು ರೆಡಿ ಮಾಡ್ಕೋಬೋದು ಅದು ಕೂಡ ಮುದ್ದೆ ಆದಂಗೆ ಆಗುತ್ತೆ ಮಾಡ್ಕೋಬೋದು ಆ ಥರನೂ ಮಾಡ್ಕೋಬೋದು ನೋಡಿ ಈಗ ಪುಡಿ ಮಾಡ್ಕೊಂಡಿದ್ದೀನಿ ಇದು ಈ ಹದಕ್ಕಾಗಿದೆ ನೋಡಿ ಹಿಂಗೆ ನೋಡಿ ಈ ಥರ ಉಂಡೆ ಥರ ಆಗುತ್ತೆ ಇದಕ್ಕೆ ನೀರಾಗಲಿ ಹಾಲಾಗಲಿ ಏನು ಹಾಕಬಾರ್ದು ನೋಡಿ ಇದು ಇದು ಹೇಗಿದೆ ಇದು ಹೇಗಿದೆ ಇವಾಗ ನೋಡಿ ಇದರಲ್ಲಿ ಒಂದು ಸ್ವಲ್ಪ ಬೆಲ್ಲದಳಿ ಎಲ್ಲ ಇರುತ್ತೆ ಆದರೆ ಇದರಲ್ಲಿ ತುಂಬ ನೈಸಾಗಿ ಆಗಿದೆ ನಾವು ಹಿಂಗೆ ಉಂಡೆ ಕಟ್ಟಿದರೆ ಉಂಡೆ ಆಗೋಗುತ್ತೆ ಇಷ್ಟ ಆದರೆ ಸಾಕು ಹೂರಣ ಅಂತಂದರೆ ಅದರೊಳಗಡೆ ಹಾಕಲಿಕ್ಕೆ ಇದನ್ನು ಸಪ್ರೇಟ್ ತೆಕ್ಕೊಂಡು ಇದೇ ಥರ ಇದಷ್ಟನ್ನು ಮಾಡ್ಕೊಳ್ತೀನಿ ಇದು ಎರಡು ಸಲ ಹಾಕ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ಹಾಕೋಬಿಡಿ ಮತ್ತು ಹಾಲು ನೀರು ಅಂಥದ್ದೇನು ಹಾಕೋಬಿಡ್ರಿ ಇದರೊಳಗಡೆ ಅಂದರೆ ಬೆಲ್ಲದ್ದು ಹಸಿ ಇರುತ್ತಲ್ಲ ಅದು ಮತ್ತು ಎಣ್ಣೆ ಅಂಶ ಇರುತ್ತಲ್ಲ ಎಳ್ಳಿಂದು ಕಡಲೆ ಬೀಜದ್ದು ಅದು ಎಲ್ಲ ಸೇರಿ ಈ ಥರ ಹುಡಿ ಹುಡಿಯದ ಹಂಗಾಗುತ್ತೆ ನಾನು ಇವಾಗ ಹೊಸದಾಗಿ ಮಾಡ್ತಾ ಇರೋರಿಗೆ ಕಲ್ತ್ಕೊಳ್ಳೋರಿಗೆ ಅನುಭವ ಇಲ್ಲದೆ ಹೋದವರಿಗೆ ಈ ರೀತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಆಯಿತಾ ಇವಾಗ ಇದನ್ನು ಮತ್ತೆ ಸುರ್ಕೊಂಡ್ಬಿಟ್ಟು ಅದನ್ನು ಹಾಕ್ಕೊಂಡು ಹೀಗೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ತುಂಬ ಗಟ್ಟಿಯಾಗೇ ಬರುತ್ತೆ ಯಾವ ರೀತಿ ಬಂದಿದೆ
ಜಾಸ್ತಿ ಹಾಕೊಂಡ್ರೆ ತುಂಬ ಇದರಲ್ಲಿ ರುಬ್ಲಿಕ್ಕೆ ಆಗೋದಿಲ್ಲ ಹಾಗಾಗುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನಾವು ಹೂರಣ ರುಬ್ಬದಂಗೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ರುಬ್ಬಬೇಕು ನೋಡಿ ಇದು ತುಂಬಾ ಚೆನ್ನಾಗಾಯ್ತು ಉಂಡೆ ಕಟ್ತಂಗೆ ಕಟ್ಬಹುದು ನೋಡಿ ಹಿಂಗೆ ಮಿದ್ರೆ ಎಷ್ಟು ಚೆನ್ನಾಗಿ ತಂಬಿಟ್ಟು ಚಿಗ್ಲಿ ತಂಬಿಟ್ಟು ಮಾಡ್ತೀವಲ್ಲ ಆ ತರನೇ ಬರುತ್ತೆ ನೋಡಿ ಅಷ್ಟನ್ನು ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ನಮಗೆ ಹೂರಣ ರೆಡಿ ಆಯ್ತು ಇದಂತೂ ತಿನ್ನಲಿಕ್ಕಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸಕ್ಕತ್ತಾಗಿರುತ್ತೆ ಎಲ್ಲ ಇಂಗ್ರೆಡಿಯೆಂಟ್ಸ್ ಒಳ್ಳೊಳ್ಳೆ ಇಂಗ್ರೆಡಿಯೆಂಟ್ಸ್ ಹಾಕಿದ್ದೀನಿ ಗಸಗಸೆ ಎಳ್ಳು ಕೊಬ್ಬರಿ ಹುರ್ಗಡ್ಲೆ ಮತ್ತು ಶೇಂಗಾ ಬೀಜ ಮತ್ತೆ ಏಲಕ್ಕಿ ಶುಂಠಿ ಎಲ್ಲವನ್ನು ಹಾಕಿರೋದ್ರಿಂದ ಸಕ್ಕತ್ತಾಗಿ ಬಂದಿದೆ ಏನು ಚೆನ್ನಾಗಿದೆ ಗೊತ್ತಾ ನೋಡಿ ಹೂರಣ ರೆಡಿ ಆಯ್ತು ಈಗ ನಾವು ಕಲಸಿಟ್ಟಂತ ಕಣಕ ಅದು ನೆಂದಿರುತ್ತೆ ಅದನ್ನ ಚೆನ್ನಾಗಿ ನಾದ್ಕೋಬೇಕು ಅದು ಯಾವ ರೀತಿ ಅಂತ ತೋರಿಸ್ತಾ ಇದೀನಿ ನೋಡಿ ಹೂರಣ ರೆಡಿ ಆಗಿದೆ ಈಗ ಮುಚ್ಚಿಟ್ಟಿದ್ದಂತ ಕಣಕನ ರೆಡಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಎಷ್ಟು ಸ್ಮೂತ್ ಆಗಿದೆ ಕಲಸಿ ನಾವು ಈ ರೀತಿ ಇಟ್ರೆ ಸ್ಮೂತ್ ಆಗುತ್ತೆ ಇದನ್ನ ಚೆನ್ನಾಗಿ ನಾದ್ಕೋಬೇಕು ನೋಡಿ ಹಿಂಗೆ ಮುಟ್ಟಿದ್ರೆ ಗೊತ್ತಾಗುತ್ತೆ ನಾವು ಚಿರೋಟಿ ರವೆ ಕಲಸಿಟ್ಟಿರೋದು ಒಂದು ಸ್ವಲ್ಪ ಕೈಗೆ ಅನುಭವ ಬರುತ್ತೆ ದಪ್ಪ ದಪ್ಪಕ್ಕೆ ಇರುತ್ತೆ ಅಂತ ಇದನ್ನ ಎಷ್ಟು ಚೆನ್ನಾಗಿ ನಾದ್ಕೋಬೇಕು ಅಂತಂದ್ರೆ ನಾವು ಹಿಂಗೆ ಬಡ್ದು 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 ಕಲಸ್ತೀವಲ್ಲ ಆ ರೀತಿ ಒಂದು ಮಣೆ ಮೇಲೆ ಚೆನ್ನಾಗಿ ಅಂಗೈ ಅದ್ಮಿ ನಾದಿ ಚೆನ್ನಾಗಿ ಬಡ್ದು ಬಡ್ದು ನಾದ್ಕೋಬೇಕು ನೋಡಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ಎಷ್ಟು ಸ್ಮೂತ್ ಆಗಿ ಬಂದಿದೆ ಅಂದ್ರೆ ಅಷ್ಟು ಸ್ಮೂತ್ ಆಗಿ ಬಂದಿದೆ ನಾನು ಇವಾಗ ಇದನ್ನ ಹೀಗೆ ಹೆಚ್ಕೊಂಡು ಒಂದೊಂದು ಬಿಲ್ಲೆಗೆ ಇಷ್ಟ ಆದರೆ ಸಾಕು ಈ ರೀತಿ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ಲಾಸ್ಟಿಂದ ಈ ಕಡೆದು ಸೇರಿಸಿ ಒಂದನ್ನು ಮಾಡ್ಬೋದು ಇದು ಒಂದನ್ನು ತೆಕ್ಕೊಂಡು ಈ ರೀತಿ ಸುಮ್ಮನೆ ಹೀಗೆ ಮಾಡಿ ಉರುಳೆ ಮಾಡಿಬಿಟ್ರೆ ಸಾಕು ಇದು ಒಂದು ಉರುಳೆ ಆಗುತ್ತೆ ನಾವಿದು ಈ ರೌಂಡ್ ಹಾಗೆ ಇರುತ್ತೆ ಇದನ್ನು ಹಿಂಗೆ ತಟ್ಟಿ ಒಂದೊಂದು ಉರುಳೆ ಮಾಡಿಕೊಂಡು ನೀಟಾಗಿ ಇದಷ್ಟರಲ್ಲೂ ಈ ಥರ ಉರುಳೆ ಮಾಡಿಕೊಂಡು ಒಂದು ಒದ್ದೆ ಬಟ್ಟೆ ಅಥವಾ ಒಂದು ಸ್ವಲ್ಪ ನೀರು ಒಂಚೂರು ಇರಬಾರ್ದು ಆ ರೀತಿ ಹಸಿ ಬಟ್ಟೆನ ಇದಕ್ಕೆ ಮುಚ್ಚಿ ಇಟ್ಕೋಬೇಕು ಆವಾಗ ಇದು ಏನೂ ಆಗೋದಿಲ್ಲ ಒಣಗೋದಿಲ್ಲ ನಾವು ಒತ್ತಿ ಒತ್ತಿ ಅಂದರೆ ಲಟ್ಟಿಸ್ಕೊಂಡು ಲಟ್ಟಿಸ್ಕೊಂಡು ತುಂಬಿ ರೆಡಿ ಮಾಡಿಕೊಂಡು ಆ ನಂತರ ಬೇಯಿಸೋದು ಇದನ್ನು ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಉಜ್ಜಬೇಕಾದ್ರೆ ಗೋಧಿ ಹಿಟ್ಟು ಹಾಕೊಳ್ತಿಲ್ಲ ಒಂದು ಸ್ವಲ್ಪ ಮೈದಾ ಹಿಟ್ಟು ಉಜ್ಜಲಿಕ್ಕೆ ಮಾತ್ರ ಮೈದಾ ಹಿಟ್ಟು ತೊಗೊಳ್ತೀನಿ ಯಾಕೆಂದರೆ ಗೋಧಿ ಹಿಟ್ಟು ಒಂದು ಸ್ವಲ್ಪ ದಪ್ಪ ಇರುತ್ತಲ್ಲ ನೀವು ಗೋಧಿ ಹಿಟ್ಟು ಹಾಕ್ಕೊಳ್ಬೇಕಾದ್ರೂ ಉಜ್ಜ್ಬೋದು ನಾನಿವತ್ತು ಮೈದಾ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ ಉಜ್ಜಲಿಕ್ಕೆ ಮಾತ್ರ ಅಂದರೆ ಲಟ್ಟಿಸ್ಲಿಕ್ಕೆ ಈಗ ನೋಡಿ ಇದಕ್ಕೊಂದು ಸ್ವಲ್ಪ ಹಾಕಿದ್ದೀನಿ ಈಗ ಮಣೆಗೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಸ್ವಲ್ಪ ಹಾಕ್ಕೊಂಡು ಒಂದು ಹದಕ್ಕೆ ಉಜ್ಜಬೇಕು ಇದನ್ನು ತೀರ ತೆಳುನೂ ಉಜ್ಜಬಾರ್ದು ತೀಳದ ತೀರ ದಪ್ಪನೂ ಉಜ್ಜಬಾರ್ದು ನೋಡಿ ಈಗ ಒಂದೆಲೆ ಉಜ್ಜಿ ತೋರಿಸಿದ್ದೀನಿ ಉಜ್ಜಿ ಅಥವಾ ಲಟ್ಟಿಸ್ಕೊಂಡು ತೋರಿಸಿದ್ದೀನಿ ಇದನ್ನು ನಾವು ಲೊಕೋಟೆ ಥರ ಮಡಿಸ್ಬೇಕು ಯಾವ ರೀತಿ ಅಂತಂದರೆ ನಾವು ಮೊದಲು ಅಂದರೆ ಲೆಟ್ರು ಬರ್ತಿತ್ತಲ್ಲ ಆ ರೀತಿ ನೋಡಿ ಇದನ್ನು ಹೀಗೆ ಮಡಿಸ್ಬೇಕು ಇದನ್ನು ಹೀಗೆ ಮಡಿಸ್ಬೇಕು ಲಾಸ್ಟಿಗೆ ಈ ರೀತಿ ಮಡಿಸಿದರೆ ಇದು ಲೊಕೋಟೆ ಅಂತ ಅಂದರೆ ನಾವು ಫಸ್ಟು ಕವರು ಇನ್ಲೇ ಲೆಟ್ರು ಆದಮೇಲೆ ಕವರ್ ಬರ್ತಿತ್ತಲ್ಲ ಆ ಥರ ಈ ರೀತಿ ಮಡಿಸ್ಬೇಕು ಇದರೊಳಗಡೆ ಹೂರಣ ಇರುತ್ತೆ ಇವಾಗ ನಾವು ಇದಕ್ಕೆ ಹೂರಣ ತುಂಬಿ ಇದೇ ರೀತಿ ಮಡಿಸೋಣ ಅದಕ್ಕೋಸ್ಕರ ನಾವು ಲಕೋಟಿನೋಳ್ಗೆ ಅಂತ ಹೇಳ್ತಿದ್ವಿ ಇದನ್ನು ತುಂಬ ದೊಡ್ಡದು ಬೇಕಾದರೂ ನೀವು ಮಾಡ್ಕೋಬೋದು ನಿಮಗೆ ಎಷ್ಟು ಬೇಕೋ ಅಷ್ಟು ಬೇಕಾದರೂ ಮಾಡ್ಕೋಬೋದು ನಾನು ಇವಾಗ ಸಾಧಾರಣವಾಗಿ ಒಂದು ಎಲೆ ಎಷ್ಟು ಅಗಲ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ ದೊಡ್ಡ ಚಪಾತಿ ಥರನೂ ಲಟ್ಟಿಸ್ಕೊಂಡ್ಬಿಟ್ಟು ಆ ನಂತರ ಅದಕ್ಕೆ ನೀವು ಇದು ಮಾಡ್ಕೋಬೋದು ನೋಡಿ ಫಸ್ಟು ನಾನು ಮಡಿಸಿ ನೋಡಿದ್ನಲ್ಲ ಅಷ್ಟು ಅಳತೆಗೆ ನಾವು
ಎಷ್ಟು ಬರುತ್ತೆ ಹೂರ್ಣ ಅಂತ ನೋಡಿಕೊಂಡು ಅಷ್ಟು ಹೂರ್ಣನ ತುಂಬಿಡಬೇಕು ಇದಕ್ಕೆ. ಈ ಮಡಿಸಿರೋ ಗುರ್ತಿದೆಯಲ್ಲ ಅಷ್ಟಕ್ಕೆ ನೋಡಿ, ನೋಡಿ ಇಷ್ಟು ನಾನು ಹೂರ್ಣ ತುಂಬಿದ್ದೀನಿ. ಈಗ ಮೊದಲನೇ ಸಲ ಇಷ್ಟು ಮಡಿಸ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಮಡಿಸ್ಬೇಕಲ್ಲ, ಇಲ್ಲಿ ಪಕ್ಕದಲ್ಲೇ ಒಂದು ಸ್ವಲ್ಪ ನೀರು ಇಟ್ಕೊಂಡು ಇಲ್ಲಿ ಒಂದು ಸ್ವಲ್ಪ ನೀರಿನ ಕೈ ಮಾಡಿಕೊಂಡು ಇಲ್ಲಿಗೆ ನೀರು ಹಚ್ಚಬೇಕು, ಅದು ಓಪನ್ ಆಗಬಾರ್ದಲ್ಲ ಅದಕ್ಕೆ. ಈಗ ಇದನ್ನು ಹಿಂಗೆ ಮಡಿಸಿದ್ದೀನಿ, ಇಲ್ಲಿ ಒಂದು ಸ್ವಲ್ಪ ನೀರು ಹಚ್ಚಿ ಮಡಿಸ್ಬಿಡಿ. ಇದು ಕರೆಕ್ಟಾಗಾಯಿತು. ಈ ಕಡೆಯೂ ಈ ರೀತಿ ಮಡಿಸ್ಬಿಡಿ. ಈಗ ಇದು ಕರೆಕ್ಟಾಯಿತು. ಈಗ ಮತ್ತೆ ಇಲ್ಲಿ ನೀರು ಹಚ್ಚಿದ್ದೀರಲ್ಲ, ಇಲ್ಲೂ ಕೂಡ ಈ ಕಡೆಗೂ ಕೂಡ ತುದಿಗೂ ಕೂಡ ನೀರು ಹಚ್ಚಿಬಿಡಿ. ನೀರು ಹಚ್ಚಿಬಿಟ್ಟು ಇದನ್ನು ಈ ರೀತಿ ಮಡಿಸೋದು. ಇದನ್ನು ಹಾಗೆ ಬೇಯಿಸ್ಬೋದು ನೋಡಿ, ಇದು ಈ ರೀತಿ ಇರುತ್ತೆ. ಇದನ್ನು ಎಣ್ಣೆ ಹಾಕಬೇಕಾದ್ರೂ ಬೇಯಿಸ್ಬೋದು, ಹಾಗೆ ಕೂಡ ಬೇಯಿಸ್ಬೋದು. ಇನ್ನು ಮಿಕ್ಕಿದ್ದು ಕೂಡ ನಾನು ಎಲೆ ಉಜ್ಕೊಂಡ್ಬಿಟ್ಟು ಇದೇ ರೀತಿ ಮಾಡಿಟ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ತುಂಬಿ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ಜನ ಇದ್ದರೆ ಜಾಸ್ತಿ ಮಾಡಿಕೊಂಡು ಒಬ್ಬರು ಮಾಡಿಕೊಟ್ಟಂಗೆ ಒಬ್ಬರು ಬೇಯಿಸ್ಕೋಬೋದು, ಒಬ್ಬರೇ ಇದ್ದರೆ ಒಟ್ಟೊಟ್ಟಿಗೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಇದು ಒಣಗೋಗ್ಬಿಡುತ್ತೆ. ಅದಕ್ಕೆ ಇದು ನಾಲ್ಕು ಮಾತ್ರ ಮಾಡ್ಕೊಂಡಿದ್ದೀನಿ. ಇದು ನಾಲ್ಕೂ ಇವಾಗ ಬೇಯಿಸ್ಕೊಳ್ತಾ ಇದ್ದೀನಿ. ಯಾವ ರೀತಿ ಬೇಯಿಸೋದು ಅಂತ, ಇದು ಎಣ್ಣೆ ಹಾಕಬೇಕಾದ್ರೂ ಬೇಯಿಸ್ಬೋದು, ಹಾಗೆ ಕೂಡ ಬೇಯಿಸ್ಬೋದು. ನೋಡಿ ಗ್ಯಾಸ್ ಹಚ್ಚಿ ಒಲೆ ಮೇಲೆ ಹೆಂಚಿಟ್ಟಿದ್ದೀನಿ, ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇದುವರೆಗೂ ಹೈ ಫ್ಲೇಮ್ ಇತ್ತು, ಈಗ ನಾನು ಸಣ್ಣ ಉರಿ ಮಾಡಿಕೊಂಡು ಇವಾಗ ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕದೆ ಕೂಡ ಬೇಯಿಸ್ಕೋಬೋದು. ನಾನು ಇವತ್ತು ಫಸ್ಟಿಗೆ ಎಣ್ಣೆ ಹಾಕಿ ಬೇಯಿಸ್ತಾ ಇದ್ದೀನಿ. ಒಂದು ಕಡೆ ಬೇಯಲಿ. ಇದು ಗುಂಡಿ ಇರೋದ್ರಿಂದ ಒಂದು ಸ್ವಲ್ಪ ಮಧ್ಯದಲ್ಲಿ ಎಣ್ಣೆ ಇರುತ್ತೆ. ಇದು ಏನು ಚೆನ್ನಾಗಿರುತ್ತೆ ಗೊತ್ತಾ, ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಮಾಡಿಕೊಟ್ರೆ. ನೋಡಿ ಇದನ್ನು ಮತ್ತೆ ಹಾಕಿ ಬೇಯಿಸ್ಬಿಡೋದು. ಬೇಕು ಅಂದರೆ ಒಂದು ಸ್ವಲ್ಪ ಎಣ್ಣೆ ಹಾಕೋಬೋದು. ಎರಡೂ ಕಡೆನೂ ನೀಟಾಗಿ ಬೇಯಿಸ್ಬಿಟ್ರೆ ಸಖತ್ತಾಗಿರೋಂಥ ಲಕೋಟಿನ ಹೋಳಿಗೆ ಆಗುತ್ತೆ. ನೋಡಿ ಇದನ್ನು ಎರಡೂ ಕಡೆ ಬೇಯಿಸ್ತಾ ಇದ್ದೀನಿ. ಈ ರೀತಿ ಬೇಯಿಸೋದು, ನೀವು ಎಣ್ಣೆಲಿ ಬೇಕಾದರೂ ಕರಿಬೋದು, ಬಟ್ ಇದು ಲಕೋಟಿನ ಒಳಗೆ ಅಂತ ಇದೇ ರೀತಿನೇ ಮಾಡೋದು. ಎಣ್ಣೆಲಿ ಕರೆದ್ರೆ ಅಷ್ಟೊಂದು ಚೆನ್ನಾಗಿರುತ್ತೆ, ಬಟ್ ಅದು ವಾಡಿಕೆ ಇಲ್ಲ. ಲಕೋಟಿನ ಒಳಗೆ ಅಂದರೆ ಇದೇ ರೀತಿ ಬೇಯಿಸೋದು, ಒಂದು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಬಿಟ್ರೆ ಕರೆದಂಗೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ಎರಡನೇ ಹಾಕಿದ್ದೀನಿ. ಮೊದಲನೇದು ಈ ರೀತಿ ಸೈಡಲ್ಲಿ ಇಟ್ಕೋಬೋದು. ಇದು ಬೇಯ್ತಾ ಇದೆ, ಇದನ್ನು ಕೂಡ ನಾವು ಮಗ್ಚಾಕಿ ಮಗ್ಚಾಕಿ ಬೇಯಿಸ್ಕೋಬೋದು. ಬೇಕು ಅಂದರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೋದು, ಸಖತ್ತಾಗಿರುತ್ತೆ.
ನೋಡಿ ಸಕ್ಕತ್ತಾಗಿರುವಂತ ಲಕೋಟಿನ ಹೋಳಿಗೆ ತೋರಿಸಿದ್ದೀನಿ ಇದರ ಅನುಕೂಲ ಕೂಡ ಬಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತ ವಿಡಿಯೋಗಳನ್ನು ನಾನು ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್